ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಇದರ ವತಿಯಿಂದ ನವರಾತ್ರಿಯ ಪ್ರಯುಕ್ತ 5ನೇ ವರ್ಷದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿದೊಡ್ಡ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಉಡುಪಿ ದಾಂಡಿಯಾ 2022 ಅಕ್ಟೋಬರ್ 1 ರಂದು ವಿಜೃಂಭಣೆಯಿಂದ ಜರುಗಲಿದೆ. ಯು ಕಮಲಾಬಾಯಿ ಹೈಸ್ಕೂಲ್ ಕಡಿಯಾಳಿ ಇಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಾವಿರಾರು ಸಂಖ್ಯೆಯ ಜನ ಸೇರುವ ನಿರೀಕ್ಷೆ ಕೂಡ ಇದೆ. ಕಾರ್ಯಕ್ರಮದ ವಿಶೇಷತೆಯಾಗಿ ಲೈವ್ ಬ್ಯಾಂಡ್ ಸಂಗೀತ ಕೂಡ ಇರಲಿದ್ದು ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನೃತ್ಯ ಮಾಡಲು ವ್ಯವಸ್ಥೆಯ ಜೊತೆಗೆ ಜೋಡಿ ನೃತ್ಯಕ್ಕೂ ಕೂಡ ಅವಕಾಶ ಇದೆ. ಉತ್ತಮ ಉಡುಗೆ ತೊಡುಗೆ ಧರಿಸಿದ ಪುರುಷ ಮತ್ತು ಮಹಿಳೆಯರಿಗೆ ವಿಶೇಷ ಬಹುಮಾನವನ್ನು ಕೂಡ ನೀಡಲಾಗುತ್ತೆ. ಏನೋ ಕನ್ನಡ ಮತ್ತು ತುಳು ಚಿತ್ರರಂಗದ ಹೆಸರಾಂತ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶರನ್ನವರಾತ್ರಿ ಹಬ್ಬದ ಪ್ರಯುಕ್ತ ಕಡಿಯಾಳಿ ಶ್ರೀ ಗಣೇಶೋತ್ಸವ ಸಮಿತಿ ಆಯೋಜಿಸುತ್ತಿದೆ 5ನೇ ವರ್ಷದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ದಾಂಡಿಯ ನೃತ್ಯ ಕಾರ್ಯಕ್ರಮ ಉಡುಪಿ ದಾಂಡಿಯಾ 2022 ಅಕ್ಟೋಬರ್ 1ರಂದು ಕಡಿಯಾಳಿಯ ಯು ಕಮಲಬಾಯಿ ಹೈಸ್ಕೂಲಿನಲ್ಲಿ ಸಂಜೆ 6 ಗಂಟೆಯಿಂದ ಪ್ರಾರಂಭವಾಗಲಿದೆ. ನಿಯಮ ಮತ್ತು ಷರತ್ತುಗಳು ಅನ್ವಯ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಲಾಗುವುದು. ಕನ್ನಡ ಮತ್ತು ತುಳು ಚಿತ್ರರಂಗದ ಹೆಸರಾಂತ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವದ ನೇತೃತ್ವದಲ್ಲಿ 5ನೇ ವರ್ಷದ ಈ ವರ್ಷ ಬೃಹತ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಬಹಳ ದೊಡ್ಡ ದಾಂಡಿಯ ಕಾರ್ಯಕ್ರಮ ಶನಿವಾರ ಕಮಲಬಾಯಿ ಹೈಸ್ಕೂಲ್ನ ಮೈದಾನದಲ್ಲಿ ನಡೀತದೆ. ಡೈಜಿ ವರ್ಲ್ಡ್ನ ಮಾಧ್ಯಮ ಸಹಕಾರದಲ್ಲಿ ಈ ಒಂದು ಬಹಳ ದೊಡ್ಡ ಮಟ್ಟದ ದಾಂಡಿಯ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಜೋಡಿ ಕುಣಿತ ಮತ್ತು ಪುರುಷರಿಗೂ ಈ ಬಾರಿಯ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ 3,500-4,000 ಮಂದಿ ಈ ಒಂದು ದಾಂಡಿಯ ನೃತ್ಯದಲ್ಲಿ ಪಾಲ್ಗೊಳ್ಳುವಂಥದ್ದು. ಕಮಲಬಾಯಿ ಹೈಸ್ಕೂಲ್ನಲ್ಲಿ 5ನೇ ವರ್ಷದ ಈ ಒಂದು ಗುಜರಾತಿನ ಸಾಂಪ್ರದಾಯಿಕ ದಾಂಡಿಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸಮಿತಿಯ ಪರವಾಗಿ ನಾನು ಸ್ವಾಗತಿಸ್ತಾರೆ. 3,500-4,000 ಮಂದಿ ಬರತಕ್ಕಂಥ ನಿರೀಕ್ಷೆ ಇದೆ. ವಿಶೇಷವಾಗಿ ಮಹಿಳೆಯರು ಸಾಂಪ್ರದಾಯಿಕ ಶೈಲಿಯಲ್ಲಿ ಮತ್ತು ವಿವಿಧ ಶೈಲಿಗಳಲ್ಲಿ ಬಂದು ಒಂದು ನೃತ್ಯ ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತದೆ. ಯು ಕಮಲಬಾಯಿ ಹೈಸ್ಕೂಲ್ನಲ್ಲಿ ದಾಂಡಿಯ ಕಾರ್ಯಕ್ರಮ ನಡೀತದೆ. ವಿಶೇಷವಾಗಿ ಬಂದಂಥ ಎಲ್ಲರಿಗೂ ಅಲ್ಲಿ 3 ಪಾರ್ಟಿಷನ್ ಮಾಡ್ತೇವೆ. ಒಂದು ಮಹಿಳೆಯರಿಗೆ ವಿಶೇಷ ಅವಕಾಶ ಇದೆ, ಜೋಡಿ ಕುಣಿತಕ್ಕೆ ಅವಕಾಶ ಇದೆ. ಈ ಬಾರಿ ಪ್ರಪ್ರಥಮ ಬಾರಿ ಪುರುಷರಿಗೂ ಕುಣಿತ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಮತ್ತು ಲೈವ್ ಮ್ಯೂಸಿಕ್, ರಿದಮ್ ಮ್ಯೂಸಿಕ್ ಬನ್ನಂಜೆ ಅವರಿಂದ ಲೈವ್ ಮ್ಯೂಸಿಕ್ ನಡೀತದೆ. ಒಟ್ಟಾರೆ ಮತ್ತು ಸಿಡಿಮದ್ದು ಪ್ರದರ್ಶನ, ಈ ರೀತಿ ಸಾಂಪ್ರದಾಯಿಕ ಶೈಲಿಯ ಒಂದಿಗೆ ಈ ಗುಜರಾತ್ ನೃತ್ಯವನ್ನು ಅದ್ಭುತವಾಗಿ ಗಣೇಶೋತ್ಸವದ ಮಹಿಳಾ ಸದಸ್ಯರು ವ್ಯವಸ್ಥೆ ಮಾಡಿದ್ದಾರೆ. ಪಾರ್ಕಿಂಗನ್ನು ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಅತ್ಯಂತ ಸುಸಜ್ಜಿತವಾದಂಥ ವ್ಯವಸ್ಥೆ ಮಾಡಿದ್ದೇವೆ. ಮಹಿಳೆಯರಿಗೆ ವಿಶೇಷ ಬಟ್ಟೆ ಬದಲಾವಣೆ ಮಾಡತಕ್ಕಂಥ ಕೋಣೆಗಳು ಮತ್ತು ವಿಶೇಷ ವ್ಯವಸ್ಥೆಯನ್ನು ಸಮಿತಿ ವತಿಯಿಂದ ಮಾಡ